दर्शन के मध्यंतर जामीन सिगुत्ता इल्वा अंत कुतूहल गरिगेदरिदे बेन्नुनो बाधे सर्जरी मास्कू कानून कंटक मेडिकल वरदी सरी अदर बहुत अंश अवंत वादव सरकारी वकील मंडे दर्शन के सर्जरी आगदे हादसे पार्श्ववायु पड़ अपाय दर्शन पर लायर कूड़ा प्रतिवाद मंडने हाईकोर्ट न्यायमूर्ति नादेश कायदे रेणुका स्वामी कोले केसनल्ली दर्शन जैलु पालागी अनुभविस्तिरो नरक अष्टिष्टल्ल हल्ले कोले केसनल्ली काटेरा कंबी हिंदे सेरी नाल्कु तिंगळायितु ईगलू जामीनु सिक्तिल्ल जामीनु बिडी हदगेट्टिरो आरोग्यक्के चिकित्से पडियोकु कोर्ट निंदा कोर्ट के अलेदाडो दुस्थिति निर्माणवागिदे बेन्नु नोविन बाधे इदे नोवु इडी देहवन्ने हिंदि हिप्पे माडुत्तिदे चिकित्सेगे अवकाश कोडि अंत हाईकोर्ट के अर्जी हाकिद्रु वैद्यकीय परीक्षे माडिसी रिपोर्ट कोडी अंत न्यायमूर्ति विश्वजीत शेट्टी अवर पीठ सूचने कोट्टित्तु निन्ने दर्शन पर वकीलरु सरकारी वकीलरु हाईकोर्ट गे मेडिकल रिपोर्ट सल्लिसिद्रु वाद प्रतिवादवन्नेल्ला केळिद हाईकोर्ट पीठ नाळे आदेश नीडोदागि हेळिदे नागेश प्रसन्न वाद प्रतिवाद हेगित्तु नाळे दर्शन पालिगे डीडे आगुत्त ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಪರ ಮತ್ತು ದರ್ಶನ್ ವಿರುದ್ಧ ನಡೆದ ವಾದ ಪ್ರತಿವಾದ ಕಾವೇರಿತ್ತು ಯಾವ ಮಟ್ಟಿಗೆ ಅಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಒಂದು ಕ್ಷಣ ಇಬ್ಬರು ವಕೀಲರ ವಾದ ಪ್ರತಿವಾದ ಕೇಳಿ ಅಚ್ಚರಿಪಟ್ಟರು ಹಾಗಿದ್ರೆ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಅವರ ವಾದ ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಹೇಗಿತ್ತು ಜಡ್ಜ್ ಏನಂದ್ರು ಅಂತ ನೋಡೋಣ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಜೀವ ಹೆಂಡ್ತಿದೆ ದೇಹದಲ್ಲಿ ಸಮರ್ಪಕವಾಗಿ ರಕ್ತಚಲನೆ ಆಗುತ್ತಿಲ್ಲ ಬೆನ್ನು ಕಾಲು ನೋವಿನ ಜಾಗದಲ್ಲಿ ಸ್ಪರ್ಶ ಜ್ಞಾನ ಇಲ್ಲ ಬೆನ್ನು ಮೂಳೆಯ L5 S1 ನೋವು ಜಾಸ್ತಿ ಆಗಿದೆ ಮೂತ್ರ ವಿಸರ್ಜನೆ ಕಿಡ್ನಿ ಸಮಸ್ಯೆನೂ ಜಾಸ್ತಿ ಆಗಿದೆ ಹೀಗೆ ಬಿಟ್ರೆ ದರ್ಶನ್ ಗೆ ಲಕ್ವ ಹೊಡೆಯಬಹುದು ಹಾಗಾಗಿ ತಕ್ಷಣ ಸರ್ಜರಿಗೆ ಅವಕಾಶ ಮಾಡಿಕೊಡಿ ಯಾವ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಬೇಕಿದೆ ಇಲ್ಲಿ ನ್ಯೂರೋ ನ್ಯಾವಿಗೇಷನ್ ಉಪಕರಣ ಇಲ್ಲ ಬಳ್ಳಾರಿ ಬಿಟ್ಟು ಬೇರೆ ಒಳ್ಳೆ ಕಡೆ ಚಿಕಿತ್ಸೆ ಆಗಬೇಕು ಜೈಲಲ್ಲೇ ಚಿಕಿತ್ಸೆ ಕೊಡ್ತಿದ್ದಾರೆ ಮಾತ್ರೆ ಕೊಟ್ಟಿದ್ದಾರೆ ಪಿಮ್ಸ್ ವೈದ್ಯರೇ ಒಳ್ಳೆ ಚಿಕಿತ್ಸೆ ಕೊಡ್ತಿದ್ದಾರೆ ಬಳ್ಳಾರಿ ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿಲ್ಲ ಮಾತ್ರೆಗಳು ಆ ಕ್ಷಣಕ್ಕೆ ನೋವು ಕಡಿಮೆ ಮಾಡುತ್ತೆ ಇದು ಮೇಜರ್ ಸಮಸ್ಯೆ ಹಾಗಾಗಿ ಸರ್ಜರಿ ಆಗಬೇಕು ಬೆಂಗಳೂರಲ್ಲಿ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕು ಹೇಳಿ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಗೆ ಸೇರಿಸಬಹುದು ಸರ್ಕಾರಿ ಆಸ್ಪತ್ರೆ ಮೇಲೆ ನನ್ನ ಕಕ್ಷಿದಾರನಿಗೆ ನಂಬಿಕೆ ಇಲ್ಲ ಮೈಸೂರು ಅಪೋಲೋ ಆಸ್ಪತ್ರೆಯಲ್ಲೇ ಸರ್ಜರಿ ಆಗಬೇಕು ಅಲ್ಲಿ ನನ್ನ ಕಕ್ಷಿದಾರ ರೆಗ್ಯುಲರ್ ಚಿಕಿತ್ಸೆ ಪಡೆಯುತ್ತಿದ್ದರು ಹೀಗಾಗಿ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಕೊಡಿ ನಿಮಗೆ ಚಿಕಿತ್ಸೆ ಬೇಕಾ ಜಾಮೀನು ಬೇಕಾ ಚಿಕಿತ್ಸೆಗೋಸ್ಕರನೇ ಮಧ್ಯಂತರ ಜಾಮೀನು ಕೇಳಿದ್ದು ಇದ್ದಕ್ಕಿದ್ದಂತೆ ಇಷ್ಟೊಂದು ಅನಾರೋಗ್ಯ ಹೇಗಾಯ್ತು ಬಿಮ್ಸ್ ಆಸ್ಪತ್ರೆ ಮೆಡಿಕಲ್ ರಿಪೋರ್ಟ್ ನಾನು ಒಪ್ಪಲ್ಲ ಮೆಡಿಕಲ್ ಬೋರ್ಡ್ ನಿಂದ ಎರಡನೇ ಅಭಿಪ್ರಾಯ ಬೇಕಿದೆ ವೈದ್ಯಕೀಯ ಮಂಡಳಿಗೆ ಕೋರ್ಟ್ ಶಿಫಾರಸು ಮಾಡ್ಲಿ ಆತನ ಸಮಸ್ಯೆ ಆತನಿಗೆ ಗೊತ್ತು ಕೂರೋಕಾಗಲ್ಲ ನಿಲ್ಲೋಕಾಗಲ್ಲ 2022 ರಿಂದಲೂ ದರ್ಶನ್ ಗೆ ಸಮಸ್ಯೆ ಇದೆ ತಕ್ಷಣ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಬೇಕು ಲಿಮಿಟೆಡ್ ಸಮಯಕ್ಕೆ ಜಾಮೀನು ಕೊಡಿ ಲಿಮಿಟೆಡ್ ಸಮಯ ಅಂದ್ರೆ ಎಷ್ಟು ದಿನ ಮೂರು ತಿಂಗಳು ಮಧ್ಯಂತರ ಜಾಮೀನು ಕೊಡಿ ಮೂರು ತಿಂಗಳು ಅಂತ ಕೇಳೋದು ಸರಿಯಲ್ಲ ಬೆಂಗಳೂರಲ್ಲೇ ಚಿಕಿತ್ಸೆ ಕೊಡಿಸಬಹುದಲ್ವಾ ಅಲ್ಲೇ ಮೆಡಿಕಲ್ ಬೋರ್ಡ್ ಇದೆಯಲ್ಲ ಅವರು ಮೆಡಿಕಲ್ ರಿಪೋರ್ಟ್ ನೋಡ್ತಾರೆ ಎಷ್ಟು ದಿನ ಚಿಕಿತ್ಸೆ ಬೇಕಂತ ವರದಿ ಕೊಡ್ತಾರಲ್ವಾ ಆರೋಪಿಗೆ ಎಷ್ಟು ದಿನ ಚಿಕಿತ್ಸೆ ಬೇಕು ಎಷ್ಟು ದಿನದಲ್ಲಿ ಗುಣವಾಗ್ತಾರೆ ಅಂತ ಗೊತ್ತಾಗಬೇಕು ಹೀಗಾಗಿ ಮೆಡಿಕಲ್ ಬೋರ್ಡ್ ಅನಿಸಿಕೆ ಬೇಕು ಕೋರ್ಟ್ ಮೆಡಿಕಲ್ ವರದಿ ನೋಡಬೇಕು ಆಯ್ತು ವಾದ ಪ್ರತಿವಾದ ಮುಗಿಸೋಣ ನಾಳೆ ಮಧ್ಯಾಹ್ನ ಆದೇಶವನ್ನ ಪ್ರಕಟಿಸುತ್ತೀವಿ ಹೀಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಜೋರಾಗಿಯೇ ನಡೆಯಿತು ದರ್ಶನ್ ಮೆಡಿಕಲ್ ರಿಪೋರ್ಟ್ ಮೇಲೆ ಸರ್ಕಾರಿ ವಕೀಲರಿಗೆ ಅನುಮಾನ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸೆ ಮೇಲೆ ದರ್ಶನ್ ಪರ ವಕೀಲರಿಗೆ ಅನುಮಾನ ಒಟ್ಟಿನಲ್ಲಿ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿಗಳು ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನಾಳೆ ಮಧ್ಯಂತರ ಜಾಮೀನು ಸಿಗುತ್ತಾ ಸರ್ಜರಿಗೆ ಅನುಮತಿ ಸಿಗುತ್ತಾ ಸರ್ಕಾರಿ ಆಸ್ಪತ್ರೆನಾ ಖಾಸಗಿ ಆಸ್ಪತ್ರೆನಾ ಅನ್ನೋದು ನಿರ್ಧಾರ ಆಗಲಿದೆ ಮಂಜುನಾಥ್ ಎನ್ ನ್ಯೂಸ್ 18 ಬೆಂಗಳೂರು